ಲಂಚ ಆರೋಪ ಆಣೆ ಮಾಡಿದ ಅಧಿಕಾರಿ ಕೃಷ್ಣಪ್ಪ ದೇವರ ಮುಂದೆ ಆಣೆ ಪ್ರಮಾಣ ಮಾಡಿದ್ದಾರೆ ಅಧಿಕಾರಿ ಕೆಆರ್ಪೇಟೆ ಲಕ್ಷ್ಮೀನಾರಾಯಣ ದೇಗುಲದಲ್ಲಿ ಆಣೆ ಮಾಡಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತಾಲೂಕು ಅಧಿಕಾರಿ ಕೃಷ್ಣಪ್ಪ ಸಾಲ ಪಡೆಯೋದಕ್ಕೆ 1 ಲಕ್ಷವನ್ನ ಲಂಚ ನೀಡಿದ್ದಾಗಿ ಹರೀಶ್ ಹೇಳಿದ್ರು ಲಂಚ ಕೊಟ್ಟರು ಯಾವುದೇ ಸಾಲ ಸಿಕ್ಕಿಲ್ಲ ಅಂದಿದ್ರು ಹರೀಶ್ ಪ್ರಮಾಣಕ್ಕೆ ಪ್ರತಿಯಾಗಿ ಅಧಿಕಾರಿ ಕೃಷ್ಣಪ್ಪ ಪ್ರಮಾಣ ಮಾಡಿದ್ದಾರೆ ನಾನು ಯಾವುದೇ ಲಂಚ ಮುಟ್ಟಿಲ್ಲ ಅಂತ ಅಧಿಕಾರಿ ಕೃಷ್ಣಪ್ಪ ಹೇಳಿದ್ದಾರೆ ನಾನು ಹೇಳಿದ್ದು ಸುಳ್ಳಾದ್ರೆ ನನ್ನ ವಂಶ ಸರ್ವನಾಶವಾಗಲಿ ಅಂತ ಪ್ರಮಾಣ ಮಾಡಿದ್ದಾರೆ ನಾನು ಹರೀಶ್ ಅಂತ ಹರೀಶನ್ನು ಹೊಸವಳ್ಳಲು ಗ್ರಾಮದ ನಿವಾಸಿ ಒಂದ ಸಲ 2018 19 ರಲ್ಲಿ ನಾವು ಫಲಾನುಭವಿಯಾಗಿ 40,000 ಲೋನ್ ತಂದಿದ್ದೋ ಇದು ಮಾಡೋದಂತ ಅದೇ ಕೃಷ್ಣಪ್ಪನ ಸಾಯಬ್ರ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚಿತವಾಗಿ 43 ಜನದ ದಯಾನಂದರ ನೇತೃತ್ವದಲ್ಲಿ ಇದು ಮಾಡ್ಕೊಂಡು ಅಡಿಷನಲ್ ಮಿನಿಸ್ಟರ್ ಕೊಟ್ಟಿದ್ದ ಲೋನ್ ತಂದಿದ್ದೋ ಆ ಲೋನ್ ತಂದಂತ ಸಂದರ್ಭದಲ್ಲಿ ಕೃಷ್ಣಪ್ಪನವರೇ ಕೂಡ ನಾವು ಕೇಳಿದ ಮಾಹಿತಿನ ಸರ್ ಹಿಂದೆ ಹಿಂಗೆ ಇದೆ ಹಿಂಗೆ ಯಾರು ತಗೊಂಡ್ರು ಫಲಾನುಭವಿಗಳು ತಗೋಬೋದಂತ ಸಮುದ್ರದಲ್ಲಿ ಭಕ್ಷ್ಯ ನೀರನ್ನ ಎಷ್ಟು ಜನ ಬೇಕಾದ್ರೆ ಕುಡಿಬೋದು ಅಂತ ಭಕ್ಷ್ಯ ನೀರು ಕಡಿಮೆ ಆದ್ರೆ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಕೇಳಿದಾಗ ನಾನು ಇದು ಮಾಡಿದೆ ಏನಂತ ಈಗ ಅದನ್ನ ಕ್ಲೋಸ್ ಮಾಡ್ಕೋಬೇಕು ಹೊಸದು ಏನು ತಗೊಂಡು ಇರ್ತಿದ್ದೆ ಅದನ್ನ ಕ್ಲೋಸ್ ಮಾಡಿಬಿಟ್ರೆ 40,000 ಕಟ್ಟಿ ಮತ್ತೆ 2 ಕೇಸ್ ಸರ್ 2 ಕೇಸ್ ಮಾಡ್ಕೊಡಿ ಅಂತ ಅವರಿಗೆ 40,000 ಪ್ಲಸ್ ಅವರಿಗೆ 10,000 ಸರ್ 10,000 ಇದು ಮಾಡಿಕೊಂಡು ಬೇಗ ಅವ್ರು ಕೆಲಸ ಮಾಡ್ಕೊಡಿ ಅಂತ ನಾನು ಹೇಳಿದೆ ಆಯ್ತು ಅಂತ ಒಪ್ಪಿಕೊಂಡಿದ್ರು ಆಮೇಲೆ ಒಂದು ನೋಟಿಸ್ ಕಳಿಸ್ದಂಥ ಸಂದರ್ಭದಲ್ಲಿ ಸರ್ ಇದು ನೋಟಿಸ್ ಬೇರೆ ಕಳಿಸಿದ್ದೀರಾ ಸರ್ ಯಾಕೆ ಅಂತ ಕೇಳಿದಾಗ ಇದು ಬಿಡಪ್ಪ ನಾನು ಮಾಡ್ಕೊಡ್ತೀನಿ ನಿಮಗೆ ವಾಸ್ತವಿಕವಾಗಿ ಅಂತ ಹೇಳಿದ್ರು ನಾನು ಮಾಡ್ಕೊಡ್ತೀನಿ ನಾನೇ ಇರಾಗಂಟ ಅಂತ ಹೇಳ್ದಂಥ ಸಂದರ್ಭದಲ್ಲಿ ನಾನು ಆಯಿತು ಸರ್ ಮಾಡ್ಕೊಡಿ ಅಂತೆಲ್ಲ ಹೇಳಿದೆ ಅವಾಗ ಏನು ಮಾಡಿದ್ರು ಅಂದರೆ ಇವರು ನೆನ್ನೆ ಫೋನ್ ಮಾಡಿದ್ಕೆ ಯಾವ್ದು ಮಾಡ್ತಾರೆ ಏನು ಅಂತೆಲ್ಲ ಹೇಳಿದ್ರು ಕಟ್ ಮಾಡಿಬಿಟ್ರು ಸರ್ ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ ಬಡ್ಡಿ ಸಾಲ ಮಾಡಿ ವಾಲೆ ಅಡ ಮಾಡಿ ಕೊಟ್ಟಿದ್ದೀನಿ ನಾನು ಒಂದೊಬ್ಬರು ತವೋ ನಂದು 2 ಕೇಸ್ಗೆ ನಿಮಗೆ ಕೊಟ್ಟಿದ್ದೀನಿ 40,000 ಅದನ್ನ ಕ್ಲೋಸ್ ಮಾಡಿಬಿಟ್ಟು ಹೊಸದಾಗಿ ನಮಗೆ ಇದೇನಾಗಿದೆ ಅದನ್ನ ಫಲಾನುಭವಿಗೆ ಆಯ್ಕೆ ಮಾಡಿಕೊಡಿ ಸರ್ಕಾರಕ್ಕೆ ಹಿಂದಿರುಗಿಸಿದ್ದೀನಿ ಅಂದ್ಬಿಟ್ಟು ಅದು 40,000 ತಿರುಗಿಸಿ ಅಂತ ಅವ್ರಿಗೆ ಕೊಟ್ಟೆ ನಾವು ಯಾವುದೇ ರೀತಿ ಸಾಕ್ಷಿ ಪುರಾವೆಗಳಿದ್ದೇನೆ ಅವ್ರನ್ನ ನಂಬಿ ನಾವು ಕೊಟ್ಟು ಅವರು ನಾನು ವಿಶ್ವಾಸವಾಗಿದ್ದಕ್ಕೆ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದರು ನಾನು ಅದಕ್ಕೋಸ್ಕರ ಅವ್ರಿಗೆ ನಂಬಿದ್ದೆ ಆದ್ದರಿಂದ ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ವಿಧಾನಸಭಾ ಕ್ಷೇತ್ರ ತಾಲೂಕು ಅಭಿವೃದ್ಧಿ ಅಧಿಕಾರಿ ಹೇಳ್ತಾರೆ ಹರೀಶ್ ಅವ್ರು ಹೇಳ್ತಾರೆ ನಾನು ಫೀಲ್ಡ್ ಆಫೀಸರ್ಗೆ 1 ಕೇಸು 2 ಕೇಸು ಸೇರಿಸಿ 40,000 80,000 ಜೊತೆಗೆ 20,000 ರೂಪಾಯಿ ಸೇರಿಸಿ ನಾನು ಅವರಿಗೆ ಕೊಟ್ಟಿದ್ದೀನಿ ನನಗೊಂದು ಲೋನ್ ಮಾಡಿಕೊಡಿ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ ಅದ್ರ ದುಡ್ಡು ಇಸ್ಕೊಂಡು ನಾನು ಯಾವುದೇ ಲೋನ್ ಮಾಡಿಕೊಟ್ಟಿಲ್ಲ ಮತ್ತೆ ನನಗೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಹೌದು ನಾನು ದೇವರ ಸಮ್ಮುಖದಲ್ಲಿ ನನ್ನ ಒಂದು ಮನದಾಳದಿಂದ ಹೇಳ್ಕೊಳ್ಳೋದು ಏನಂತಂದರೆ ಇವರಿಗೆ ನಾನು